आमदार सुरेश अंगडी यांनी गुरुवार रोजी उमेदवारी अर्ज सादर केला. सकाळी आपल्या निवासस्थानापासून अर्ज दाखल करण्यासाठी बाहेर पडत असतेवेळी अंगडी यांची धर्मपत्नी व त्यांच्या दोन कन्यांचे आशीर्वाद घेऊन खासदार सुरेश अंगडी आपल्या वाहनातून थेट कित्तूर चन्नम्मा सर्कल येथील गणपती मंदिराला जाऊन गणपतीचे दर्शन घेऊन जिल्हाधिकारी कार्यालयाकडे त्यांचे आगमन झाले. त्यानंतर प्रशासकीय नियमानुसार रीतसर आपला उमेदवारी अर्ज दाखल केला. या दरम्यान जवळपास 2 तासापेक्षा जास्त खासदार सुरेश अंगडी यांच्या प्रतिक्रिया घेण्यासाठी पत्रकारांना तात्काळच थांबावे लागले. त्यानंतर पत्रकारांशी आपल्या प्रतिक्रिया खासदार सुरेश अंगडी यांनी मांडल्या. आपला देश वाचविण्यासाठी नरेंद्र मोदी यांना पुन्हा प्रधान बनविण्यासाठीच उमेदवारी अर्ज भरला आहे आणि निश्चितच जनताही प्रथम देश वाचविण्यासाठीच भारतीय जनता पक्षाला निश्चितच बहुमताने निवडून येणार ಯಾಕ ಶಂಕಾ ನಸಲ್ಯತೆ ತೆ ಮನಾಲೆ ಅವರು ನಾನು ಪ್ರತಿಯೊಬ್ಬರನ್ನು ಬಿಟ್ಟಾಗಿದ್ದೀನಿ ಪಕ್ಷಾತೀತವಾಗಿ ಸಮಾಜದ ಎಲ್ಲ ಹಿರಿಯರನ್ನ ಎಲ್ಲ ಪಕ್ಷದ ಮುಖಂಡರುಗಳನ್ನ ಈ ಚುನಾವಣೆ ಸಾಮಾನ್ಯ ಚುನಾವಣೆ ಅಲ್ಲ ಇದು ಭಾರತ ಗೆಲ್ಲಿಸುವಂಥ ಚುನಾವಣೆ ಕೇವಲ ಒಂದು ಪಕ್ಷ ಅಥವಾ ಒಂದು ಪಾರ್ಟಿಗೆ ಸೀಮಿತವಾದಂಥ ಚುನಾವಣೆ ಇದಲ್ಲ ಜಗತ್ತು ಭಾರತವನ್ನು ನೋಡ್ತಾ ಇದೆ ಈ ಭಾರತವನ್ನು ನೋಡುವಂಥ ಸಂದರ್ಭದಲ್ಲಿ ನಾನು ಒಬ್ಬ ಅಭ್ಯರ್ಥಿಯಾಗಿ ಸರ್ವರಲ್ಲಿಯೂ ಎಲ್ಲ ಸಮಾಜದ ಹಿರಿಯರಲ್ಲಿಯೂ ಎಲ್ಲ ಪಕ್ಷಗಳ ಮುಖಂಡರಲ್ಲಿಯೂ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೇನೆ ಭಾರತವನ್ನು ಗೆಲ್ಲಿಸಲಿಕ್ಕೆ ನೀವು ಆಶೀರ್ವಾದ ಮಾಡಿ ಅಂತ ಉಮೇದುವಾರಿ ಅರ್ಜ ಭರಣಾರ ಅಸಲ್ಯಾಚೆ ಸಮಜತಾಚ ಪಕ್ಷಾತಿ ಜ್ಯೇಷ್ಠ ನೇತೆ ಪ್ರಭಾಕರ ಕೋರೆ ಮಹಾಂತೇಶ ಕವಡಗಿಮಠ ಆಮದಾರ ಅನಿಲ್ ಬೆನ್ಕೆ ದಕ್ಷಿಣಚೆ ಆಮದಾರ ಅಭಯ ಪಾಟೀಲ್ ಅಡ್ವೊಕೇಟ್ ಎಂಬಿ ಜಿರ್ಲಿ ಸಹ ಅನೇಕ ಕಾರ್ಯಕರ್ತೆ ಉಪಸ್ಥಿತ ಹೋತೆ ಗುರುವಾರಿ ರೀತಸರ ಅರ್ಜ ಭರಲಾ ಅಸಲಾ ತರಿ ಯೇತ್ಯಾ 4 ತಾರಖೆಲಾ ಪಕ್ಷಾತಿಲ್ ಬಲಿಷ್ಠ ನೇತೆ ಮಂಡಳಿ ವ ಅಸಂಖ್ಯ ಕಾರ್ಯಕರ್ತ್ಯಾಂಚ್ಯಾ ಉಪಸ್ಥಿತಿಮಧ್ಯೆ ಶಕ್ತಿ ಪ್ರದರ್ಶನ ಕರುನ್ ಪುನಃ ಏಕದಾ ಅರ್ಜ ಭರಣ್ಯಾತ್ ಯೇಣಾರ ಅಸಲ್ಯಾಚೆ ಸಮಜತೆ.